ಬರು ಅಂತ. ನಾನು ಚಿಕ್ಕ ಮಗು ಇದ್ದು ಒಂದು 5 ವರ್ಷ ಇದ್ದಾಗ ಆಗ ಚಿಕ್ಕ ಮಗಳು ಬಸ್ ಬೇರೆ ಇದ್ದಿಲ್ಲ, ಚಿಕ್ಕ ಆಡಳತರ ಅಂದ್ಬಿಟ್ಟು ನಾನು ಬಸ್ ಮೇಲೆ ಬಸ್ ಏರ್ಕೊಂಡು ತಪ್ಸ್ಕೊಂಡ್ಬಿಟ್ಟು ಬೆಂಗಳೂರು ಸೇರಿದೆ. ಅವಾಗ ಆಶ್ರಮ ಸೇರಿದಾಗ ನಾವು ರಿಮೈಂಡ್ ಆಗಿ ಒಂದು 3 ತಿಂಗಳು 4 ತಿಂಗಳು ಇರ್ತೀವಿ. ಅವಾಗ ಟೀಚರ್ ಆಗಿ ಅವ್ರು ಬಂದಿದ್ರು ನಮ್ಮನ್ನ ಕರ್ಕೊಂಡು. ಅವಾಗ ಮನೆ ನಿಮ್ಮ ಮನೆ ಎಲ್ಲಿ ಅಂತ ಕೇಳ್ಕೊಂಡು ಮಗು ಹೇಗೆ ವಿಚಾರಿಸ್ಬೇಕಂತ ವಿಚಾರಿಸ್ಕೊಂಡು ಅವರು ಎಲ್ಲ ಬೆಂಗಳೂರಲ್ಲಿ ತಿರುಗಿದ್ರು, ನಿಮ್ಮ ಮನೆ ಇದ್ದಾ ನಿಮ್ಮ ಮನೆ ಇದ್ದಾ ಅಂತ. ಆದ್ರೆ ನಂಗೆ ಅಡ್ರೆಸ್ ಗೊತ್ತಿಲ್ಲ, ಯಾವ ಸಲ ಆ ಮನೆ ಈ ಮನೆ ಅಂತ ಹೇಳಕ್ ಬರ್ತಾಯಿಲ್ಲ. 2 ತಿಂಗಳು 3 ತಿಂಗಳು ರಿಮೈಂಡ್ ಇತ್ತು, ಆಮೇಲೆ ಕಮಿಟರ್ ಮಾಡಿ ನಾನು ಓದ್ಕೊಂಡೆ ಇದ್ದೆ. ಆವಾಗ ನಿನ್ನ ಆಂಟಿ ಅದಕ್ಕೂ ನಂಗೆ ಪ್ರೋತ್ಸಾಹ ಕೊಡ್ತಾ ಇದ್ದೆ. ನಾನು ಚಿಕ್ಕ ವಯಸ್ಸಲ್ಲಿ ಹಾಸ್ಟೆಲ್ ಇದ್ದಾಗ ಅವಾಗ ಬೇರೆ ಮಕ್ಕಳಿಗೆ ತಲೆ ತೈ ನೋಡ್ಕೊಳ್ಳೋದಾಗ ನಂಗೆ ತಿಂಗಳು ತಿಂಗಳು ಬಂದು ಮಾಡಿ ನೋಡ್ಕೊಂಡು ಹೋಗ್ತಾ ಇದ್ರು, ಏನ್ ಬೇಕೋ ಅದು ಹೆಲ್ಪ್ ಮಾಡ್ತಾ ಇದ್ರು. ಮತ್ತೆ ನಾನು ಅವ್ರಿಗೆ ತುಂಬಾ ಗ್ರೀಟಿಂಗ್ಸ್ ಲೆಟರ್ಸ್ ಎಲ್ಲ ಬರೀತಾ ಇದೆ, ಅದಕ್ಕೂ ಅವ್ರು ಆನ್ಸರ್ ಮಾಡ್ತಾ ಇದ್ರು. ಮತ್ತೆ ಆನ್ಸರ್ ಮಾಡೋಕ್ಕಾಗಿಲ್ಲಂದ್ರು ದೂರ ಇದ್ದಲ್ಲಿ ನಮಗೆ ಫೋನ್ ಮಾಡಿದ್ರು, ಅವರು ಮಾತಾಡ್ತಾ ಇದ್ರು. ಹಾಸ್ಟೆಲ್ಗೆ ನಂಗೆ 18 ವಯಸ್ಸು ಆದ್ಮೇಲೆ ಆಚೆ ನಾನು ಬೇರೆ ಹಾಸ್ಟೆಲ್ ಅಪ್ಸ ಹಾಸ್ಟೆಲ್ಗೆ ಬಂದೆ. ಅಲ್ಲಿದ್ರು ಕೂಡ ಅವರು ಬಂದು ನನ್ನ ಅಲ್ಲೂ ನೋಡೋರು, ಅವಾಗ ಹೇಳೋರು ನೀನು ಓದು ಚೆನ್ನಾಗಿ ಇದು ಮಾಡು ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರ ಮಾತು ನಾನು ಕೇಳಿಲ್ಲ. ಆಮೇಲೆ ಸ್ವಲ್ಪ ದಿನದಿಂದ ಅಲ್ಲೇ ಇದು ಮಾಡಿ ನಮ್ಮ ಮಾಡಿ ಅವಾಗ ಕೂಡ ಅವ್ರು ಹೇಳಿದ್ರು ನಿಮ್ಗೆ ಇಷ್ಟ ಆದ್ರೆ ಓಕೆ, ಅವ್ರು ಅದಕ್ಕೂ ಇದು ಮಾಡ್ತೀವಿ ಅಂತ ಅವ್ರನ್ನ ಕರೆದು ಸ್ವಲ್ಪ ಕೌನ್ಸಿಲಿಂಗ್ ಮಾಡಿದ್ರು. ಹೇಗೆ ಹುಡುಗ ಒಳ್ಳೆಯವನ ಕೆಟ್ಟವನ ಅಂತ ಹೇಳಿ ಇದು ಮಾಡಿದ್ರು. ಅವ್ರನ್ನ ಇದು ಮಾಡಿದ್ಮೇಲೆ ಒಳ್ಳೆ ಮನುಷ್ಯ ಆಗಿ ಅಂತ ಹೇಳಿ ಅವ್ರ ಹತ್ರ ಮಾತಾಡಿ ಒಂದು ರಿಜಿಸ್ಟರ್ ಅವರು ಸೈನ್ ಹಾಕಿದ್ರು. ಅವಾಗ ನಮ್ಮ ಮಗು ಚೆನ್ನಾಗಿ ನೋಡ್ಕೋಬೇಕು, ನಡೆದಿಸ್ತಾ ಮಗುಗೆ ಏನು ಹಾಕ್ಬಿಡ್ದು, ನಿಮ್ಗೆ ಏನು ಬೇಕು ನಾನು ಅವ್ರನ್ನ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿ ಅವ್ರ ಹತ್ರನೂ ಇದು ಮಾಡಿ ನನಗೆ ನಿಖಾಗೂ ಸ್ವಲ್ಪ ಸೈನ್ ಹಾಕಿ ಮದುವೆ ಮಾಡಿಸಿದ್ರು. ಈಗ ಕೂಡ ಅವರು ನನಗೆ ಏನೇ ಒಂದು ತೊಂದರೆ ಬಂದರೂ ಕೂಡ ನೋಡ್ತಾರೆ, ನನ್ನ ಮಕ್ಳಿಗೂ ಫ್ಯೂಚರ್ಗೂ ಅವರೇ ನೋಡ್ತಾರದು. ನೀನ್ ಆಂಟಿ ಇವಾಗ ಬೆಂಗಳೂರು ದಕ್ಷಿಣ MP ಎಲೆಕ್ಷನ್ಗೆ ನಿಂತಿದ್ದಾರೆ. ಅವ್ರು ನಿಂತರೆ ಮಹಿಳೆಯರಿಗೆ ಮತ್ತೆ ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡ್ತಾರೆ ಅವರು. ಅವ್ರಿಗೆ 30 ವರ್ಷದ ಸರ್ವಿಸ್ ಆಗಿದೆ, ನನಗೆ ಇವಾಗ 22 ವರ್ಷ ಅಂದ್ರೆ ಅವ್ರಿಗೆ 30 ವರ್ಷದ ಸರ್ವಿಸ್ ಆಗಿದೆ. ಮಹಿಳೆ ಮತ್ತು ಮಕ್ಕಳಿಗೆ ತುಂಬಾ ಹೆಲ್ಪ್ ಮಾಡಿರೋರು, ಮುಂದಕ್ಕೂ ಕೂಡ ಅವರು ಅವ್ರಿಗೋಸ್ಕರ ಅಂತಾನೆ ಅವರು ಹೆಲ್ಪ್ ಮಾಡ್ತಾರೆ.